ಹಾಯ್ ಎವ್ರಿ ಒನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ಟೆಕ್ನಿಕಲ್ ಎಜುಕೇಷನ್ ಯಾರು ಟೆಕ್ನಿಕಲ್ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಏನು ಆ ಗುಡ್ ನ್ಯೂಸು, ಏನು ವಿಷಯ, ಅದ್ರ ಬಗ್ಗೆ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿ ನೀಡಿದೆ, ಅಲ್ಲಿ ತಿಳಿಸ್ಕೊಡ್ತೀನಿ. ಯಾರಿನ್ನೂ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಮೇಲೆ ಬಟನ್ ನೀವು ಕ್ಲಿಕ್ ಮಾಡೋದು. ಏನು ಗುಡ್ ನ್ಯೂಸ್ ಅಂದರೆ, ನಿಮಗೆ ಆಲ್ರೆಡಿ 8 ಹೊಸ ಡಿಪ್ಲೊಮೋ ಕೋರ್ಸ್ಗಳು ಆರಂಭವಾಗ್ತಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಿಸಿ ವಿಶ್ವನಾಥ ಸಾಹೇಬರು ಇವತ್ತು ಅನೌನ್ಸ್ಮೆಂಟ್ನ ಮಾಡ್ತಾರೆ. ಏನಂದರೆ, ನಿಮಗೆ ಡಿಪ್ಲೊಮಾ ಇದ್ದಕ್ಕೆ 8 ಹೊಸ ಕೋರ್ಸ್ಗಳು ಆರಂಭವಾಗ್ತಿದೆ, 8 ಹೊಸ ಕೋರ್ಸ್ಗಳು ಆರಂಭವಾಗ್ತಿದೆ. ಓಕೆ, ಅದರಿಂದ ನಮಗೆ ಉಪಯೋಗ ಏನಂದರೆ, ನಿಮಗೆ ಜಾಬ್ ಅಪರ್ಚುನಿಟಿ, ನಿಮಗೆ ಒಂಥರ ಡಿಮ್ಯಾಂಡ್ ಸ್ವಲ್ಪ ಹೈಪ್ ಕ್ರಿಯೇಟ್ ಆಗುತ್ತೆ. ಯಾವ್ಯಾವೆಲ್ಲ ಕೋರ್ಸು, ಯಾರೆಲ್ಲ ಸ್ಟಡಿ ಮಾಡ್ಬೋದು, ಏನೆಲ್ಲ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಶರ್ಮಣನ. ಉದ್ಯೋಗ ಮಾರುಕಟ್ಟೆ ಮತ್ತು ಕೈಗಾರಿಕೆಗಳಿಗೆ ಬೇಡಿಕೆ ಆದಂಗೆ ಮನುಷ್ಯನಿಗೆ ಕೂಡ ಬೇಡಿಕೆ ಆಗ್ತಿದೆ. ಮತ್ತು ಡಿಪ್ಲೊಮೊ ಕೋರ್ಸ್ಗಳನ್ನು ಕೂಡ ನಾವು ಅದೇ ಉದ್ದೇಶದಿಂದ ಡಿಪ್ಲೊಮೊ ಕೋರ್ಸ್ಗಳನ್ನು ಕೂಡ ಪುನರಾರಂಭ ಮಾಡ್ತಿದ್ದೀವಿ ಅಂತ ಮಾನ್ಯ ಸಚಿವರಾದ ಡಿಸಿಎಂ ಅಶ್ವಥ್ ನಾರಾಯಣ ಅವರು ತಿಳಿಸಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಪತ್ರಿಕಾಘೋಷಿ ಅಂದರೆ ಪತ್ರಿಕಾಘೋಷಿ ಮಾಡಿ ಒಂದು ಹಸಿರು ನಿಶಾನ ತೋರಿಸಿ ಅವರು ರಾಜ್ಯದಲ್ಲಿ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶವನ್ನು ಮಾಡ್ತೀವಿ, ಕೈಗಾರಿಕೆಯಲ್ಲಿ ಉತ್ತಮವಾಗಿ ನಾವು ಇಂಪ್ರೂವ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ನಂತರ ಅಂದ್ಬಿಟ್ಟು ಡಿಪ್ಲೊಮೊದಲ್ಲಿ ಸದ್ಯ 33 ಕೋರ್ಸ್ಗಳಿದ್ದಾವೆ. ಇವುಗಳು ಹಳೆಯ ಮತ್ತು ಹೊಸ ಹೊಸ ಕೋರ್ಸ್ಗಳನ್ನು ನಾವು ಕೈ ಬಿಡಲಾಗಿದೆ. ಹೀಗಾಗಿ ಹೊಸ ಪಟ್ಟಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈಗ 21 ಶತಮಾನದಲ್ಲಿ ನಾವು ಬೇಡಿಕೆಗೋಸ್ಕರ ಹೊಸ ಒಂದು ಕೋರ್ಸ್ಗಳನ್ನು ಮಾಡ್ತಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಆ ಹೊಸ ಕೋರ್ಸ್ಗಳ ಯಾವ್ಯಾವ ಹೊಸ ಕೋರ್ಸ್ಗಳು ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀವಿ. ಬನ್ನಿ, ಕೋರ್ಸ್ ನಂಬರ್ 1 ಬಂದುಬಿಟ್ಟು ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ, ಅಂದರೆ ಆಲ್ಟರ್ನೇಟಿವ್ ಎನರ್ಜಿ ಟೆಕ್ನಾಲಜಿ ಅಂತ ಒಂದು ಹೊಸ ಕೋರ್ಸು. ನಂತರ ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಇದೊಂದು ಒಳ್ಳೆ ಗುಡ್ ಕೋರ್ಸ್ ಆಗಿಬಿಟ್ಟು ಬಂದಿದೆ. ಮತ್ತು ಬಂದು ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರಿಸರ್ವೇಷನ್ ಅಂತ ಒಂದು, ಅದು ಕೂಡ ಒಳ್ಳೆ ಕೋರ್ಸ್ ಆಗಿರುತ್ತೆ. ಮತ್ತು ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಅಂತ, ಇದು ಒಳ್ಳೆ ಕೋರ್ಸು. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಒಂದು ಹೊಸ ಕೋರ್ಸು. ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಅಂತ ಒಂದು ಹೊಸ ಕೋರ್ಸು. ಮತ್ತು ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರೈಟಿಂಗ್ ಆ್ಯಂಡ್ ಟಿ ವಿ ಪ್ರೊಡಕ್ಷನ್, ಅಂದರೆ ನಿಮಗೆ ಟಿ ವಿ ಕಾರ್ಯಕ್ರಮ ನಿರ್ದೇಶನ ಅದ್ರ ಬಗ್ಗೆ ಒಂದು ಕೋರ್ಸ್ ಬಂದಿದೆ. ಡೈರೆಕ್ಷನ್ ಸ್ಕ್ರೀನ್ ಪ್ಲೇ ರೈಟಿಂಗ್ ಆ್ಯಂಡ್ ಟಿ ವಿ ಪ್ರೊಡಕ್ಷನ್. ಮತ್ತು ಏನೋ ಸೈಬರ್ ಸಿಸ್ಟಮ್ ಒಂದು ಬಂದಿದೆ, ಸೈಬರ್ ಫಿಸಿಕಲ್ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ ಅಂತ. ಇದು ಹೊಸ ಕೋರ್ಸ್ಗಳೆಲ್ಲ ಕೆಲವೊಂದು ಕಾಲೇಜ್ಗಳಲ್ಲಿ ಈಗ ಮಾಡಿದ್ದಾರೆ. ನೆಕ್ಸ್ಟು ಹೋಯ್ತಾ ಹೋಯ್ತಾ ನಂತರ ಒಳ್ಳೆ ಎಲ್ಲ ಕಾಲೇಜುಗಳು ನೀವು ಅಭಿವೃದ್ಧಿ ತರಗತ ಅಂತ, ಎಲ್ಲ ಕಾಲೇಜಲ್ಲೂ ಅಭಿವೃದ್ಧಿ ಆಯ್ತಾ 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 ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಯಾರ್ಯಾರು ಹೊಸಬ್ರು ಇದ್ದಾರೆ ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಮತ್ತು 3 ವರ್ಷ ಈ ಕೋರ್ಸು ವಿಶೇಷವಾಗಿ ನೀವು ಕಲಿಯಬಹುದು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ 2 ವರ್ಷ ಡಿಪ್ಲೊಮಾ ನಂತರ 3ನೇ ವರ್ಷದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಸಾರ ನಿಮಗೆ ಓದೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಡಾಟಾ ಸೈನ್ಸು, IMML, ಪವರ್ ಇಂಜಿನಿಯರಿಂಗ್, ನವೀಕರಿಸಬಹುದು ಇಂಧನ, ಇಂಡಸ್ಟ್ರಿಯಲ್ ಆಟೋಮೇಷನ್ ಹಾಗೂ ಕೈಗಾರಿಕಾ ಉದ್ಯೋಗ ಇಂಜಿನಿಯರಿಂಗ್, ಬೇರೆ ಬೇರೆ ವಿದ್ಯಾರ್ಥಿಗಳ ದಾಖಲಾತಿ ಅನ್ನೋದನ್ನು ಚಾಲನೆ ಮಾಡಿದ್ದಾರೆ. ಒಟ್ಟು 87 ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಚಾಲನೆ ನೀಡಿದ್ದಾರೆ. ಇದರ ಪೈಕಿ 26 ಸರ್ಕಾರಿ ಕಾಲೇಜಲ್ಲಿ ಮೆರಿಟ್ ಮೂಲಕ ಈ ಸೀಟ್ ನಮಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್. ಇದೇ ಥರ ಹೆಚ್ಚಿನ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.